ಪ್ರಿಯ ವಿದ್ಯಾರ್ಥಿಗಳೇ, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ 1ನೇ ಸೆಮಿಸ್ಟರ್ ಬಿ ಕಾಂ ಕನ್ನಡ ಭಾಷಾ ಪಠ್ಯದಲ್ಲಿ ಕೇಶವರೆಡ್ಡಿ ಅಂದ್ರಾಳ ಬರೆದಿರುವಂತಹ ಏರು ತಿಹದು ಆರು ತಿಹದು ನೋಡು ನಮ್ಮ ಬಾವುಟ ಎನ್ನುವಂತಹ ಒಂದು ಕತೆ ಇದೆ. ಈ ಕಥೆಯ 4 ಭಾಗವನ್ನು ನಾನು ಈಗಾಗಲೇ ವಿವರಿಸ್ತಿದ್ದೀನಿ. 5ನೇ ಭಾಗವನ್ನು ಈ ವಿಡಿಯೋದಲ್ಲಿ ತಮಗೆ ವಿವರಿಸ್ತೀನಿ. ನಾನು ಡಾಕ್ಟರ್ ಡಿ ಕೆ ನಟರಾಜ್, ಸರ್ಕಾರಿ RC ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈಗಾಗಲೇ ನಿಮಗೆ ತಿಳಿದಿರುವಂತೆ ರಾಮ ಎನ್ನುವಂಥ ಬಾಲಕ ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಯೂನಿಫಾರಮನ್ನು ಹಾಕಿಕೊಂಡು ಹೋಗಿ ಪ್ರೇಯರ್ ಮಾಡಬೇಕು ಎನ್ನುವಂಥ ಆಸೆಯನ್ನು ಇಟ್ಕೊಂಡಿರ್ತಾನೆ. ಯೂನಿಫಾರಮ್ ಇಲ್ಲದ ಕಾರಣ ಅಗಸರ ಮುದ್ದಪ್ಪ ಒಗೀತಾ ಇದ್ದಂಥ ಬಟ್ಟೆಯಲ್ಲಿ ಗೌಡರ ಮಗ ರಮೇಶನ ಯೂನಿಫಾರಮ್ ಇದ್ದುದನ್ನು ನೋಡ್ತಾನೆ. ಮತ್ತು ಅದು ಒಣಗಾಕಿದ್ದರಿಂದ ಅದನ್ನು ಎತ್ಕೊಂಡು ಹೋಗಿ ಬಚ್ಚಿಟ್ಕೊಳ್ತಾನೆ. ಮಾರನೇ ದಿವಸ ಅವನು ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಹಾಕ್ಕೊಂಡು ಹೋಗ್ತಾನೆ. ಗೌಡರ ಮಗ ರಮೇಶ ಅದನ್ನು ನೋಡ್ತಾನೆ. ನೋಡಿದ ಕೂಡಲೇ ಹೆಡ್ ಮಾಸ್ಟರ್ಗೆ ಹೇಳ್ತಾನೆ. ಹೆಡ್ ಮಾಸ್ಟರ್ ಅವನಿಗೆ ಅವನನ್ನು ಆ ಒಂದು ಗುಂಪಿನಿಂದ ಎಳೆದು ಪಕ್ಕಕ್ಕೆ ತಳ್ತಾನೆ. ಗೌಡರು ಸಹಿತ ಯಾವನ ಅವನು ಕರ್ತನ ಮಾಡಿರೋನು ಇಂಥ ಅನಿಷ್ಟ ಅಂತ ಬೈದ ಕೂಡಲೇ ಆ ಗೌಡರು ಮಾತಿಗೆ ಬೆಲೆ ಕೊಟ್ಟು ಅವನಿಗೆ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಮೇಷರು. ಅದು ಮತ್ತೆ ಗೌಡರು ಸುಮ್ಮನೆ ಇರಲಿಲ್ಲ. ಏನು ಹೇಳ್ತಾರೆ ಅಂತಂದರೆ, ಏನು ಧೈರ್ಯ ಮೇಷ್ರೆ, ಕಳ್ಬಡ್ಡಿ ಐದಂಗೆ ಒಂದು ಒದಿರಿ. ತನ್ನ ಮಗನ ಬಟ್ಟೆ ಕದ್ದಿದ್ದರಿಂದ ಕೋಪಗೊಂಡಿದ್ದಂಥ ಗೌಡರು ಬಿರ್ಸಾಕಿ ಹೇಳ್ತಾರೆ, ಒಂದು ಒದಿರಿ, ಎಷ್ಟು ಧೈರ್ಯ ಇದೆ ನೋಡಿ ಅವನಿಗೆ, ನನ್ನ ಮಗನ ಬಟ್ಟೆ ಕದ್ದಿದ್ದಾನೆ ಅಂತಂದ್ಬಿಟ್ಟು ಹೇಳ್ತಾರೆ. ಹೆಡ್ ಮಾಸ್ಟರ್ ರಾಮನನ್ನು ಹಿಡಿದು ಬಲವಾಗಿ ಪಕ್ಕಕ್ಕೆ ನೂಕ್ತಾರೆ. ರಭಸದಿಂದ ನೆಲಕ್ಕೆ ಬೀಳ್ತಾನೆ ಅವನು. ಕೈಕಾಲು ಪರಿಚಿ ಹೋಗಿ ಮೈಯಲ್ಲಿ ರಕ್ತ ಬರೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ, ರಕ್ತ ಬರ್ತಾಯಿದೆ. ಮತ್ತೆ ಅವನು ಅಲ್ಲಿಂದ ಹೊರಡ್ತಾನೆ. ಬಟ್ಟೆ ಬಿಚ್ಚಿಕೊಡ್ಬೇಕು ನೀನು, ಈಗಲೇ ಬಿಚ್ಚಿ ತಂದುಕೊಡ್ಬೇಕು ಅಂತ ಹೇಳ್ತಾನೆ. ಅಲ್ಲಿಂದಂತ ಹೊರಟಂತಹ ರಾಮ ಅದಕ್ಕೆ ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂತಂದರೆ, ಅಲ್ಲಿ ಪ್ರೇಯರು ಪ್ರಾರ್ಥನೆ ಮಾಡ್ತಾ ಇರೋದು ಕೇಳಿಸುತ್ತೆ ಅವನಿಗೆ. ಅಲ್ಲಿ ಹಾಡ್ತಾ ಇರ್ತಾರೆ ಮಕ್ಕಳು, ಹಾರು ತಿಹುದು ಏರು ತಿಹುದು ನೋಡು ನಮ್ಮ ಬಾವುಟ, ತೋರು ತಿಹುದು ಒಡೆದು ಒಡೆದು ಬಾನಿ ನಗದ ಪಟ ಪಟ. ಈ ಒಂದು ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾ ಇದ್ದಾಗೆ ರಾಮನ ಒಡಲಾಳದಿಂದ ದುಃಖವು ಮಣಿಸಿ ಬಂತು. ನಾನು ಇದಕ್ಕೋಸ್ಕರ ಎಲ್ಲವನ್ನು ಪ್ರಯತ್ನ ಪಟ್ಟೆ, ಆದರೆ ಆ ಹಾಡು ಹಾಡುವ ಕೇಳಿಸ್ಕೊಳ್ಳೋದಿರಲಿ, ಅವರಿಂದ ಹೊಡೆಸ್ಕೊಂಡು ನಾನು ಇದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ ನನ್ನ ಮನೆಗೆ. ಇದಕ್ಕಿಂತಲೂ ಸಹಿತ ವಿಪರ್ಯಾಸ ಬೇರೆ ಇಲ್ಲ ಅಂತಂದ್ಬಿಟ್ಟಲ್ಲಿ ಮನೆಗೆ ಅಳ್ತಾ ಬರ್ತಾನೆ ಅವನು. ಅಳ್ತಾ ಬರೋಷ್ಟೊತ್ತಿಗೆ ಏನಾಗಿರುತ್ತೆ, ಅವರ ಅಮ್ಮನಿಗೆ ವಿಷಯ ಗೊತ್ತಾಗಿರುತ್ತೆ ನನ್ನ ಮಗ ಈ ರೀತಿ ಮಾಡಿದ್ದಾನೆ ರಾಮ ಅಂತ. ಅವಳೇನು ಮಾಡ್ತಾಳೆ ಅಂತಂದರೆ ರಾಕ್ಷಸಿಯಂತೆ ವರ್ತಿಸ್ತಾಳೆ. ಕೈಗೆ ಸಿಕ್ಕಿದಂಥ ಬಿದಿರುಕೋಲಿನಿಂದ ಸಿಕ್ಕಿದ ಕಡೆ ಹೊಡೆದು ಬಿಡ್ತಾಳೆ. ಅವನು ಬೇಡ್ಕೊಳ್ತಾನೆ, ಇಲ್ಲವ್ವ ಇನ್ನೆಂದೂ ಕದಿಯಲ್ಲ ಕಣವ್ವ ಅಂತ ಕೇಳ್ಕೊಳ್ತಾ ಇರ್ತಾನೆ. ಆಗ ಅವಳು ಹೊಡೆತ ನಿಲ್ಲಿಸೋದಿಲ್ಲ. ಕೊನೆಗೆ ಅವಳ ಮಗಳು ಅಂದರೆ ರಾಮನ ಅಕ್ಕ ಲಕ್ಷ್ಮಿ ಅಡ್ಡ ಬಂದುಬಿಟ್ಟು ಬಿಡಿಸ್ಕೊಳ್ತಾಳೆ. ರಾಮ ಅಳ್ತಾನೇ ಇದ್ದ. ಮಂಚವನಿಗೆ ಬೇಜಾರಾಗ್ಬಿಡುತ್ತೆ, ಚೇ ನಾನೊಂದು ಯೂನಿಫಾರ್ಮ್ ತಂದುಕೊಟ್ಟಿದ್ದರೆ ಈ ಕೆಲಸ ಮಾಡ್ತಾ ಇರಲಿಲ್ಲ ಅವನು ಅಂತಂದ್ಬಿಟ್ಟು ಬೇಸರವಾಗಿ ಅವಳು ರಾಮನ ಕಣ್ಣೀರನ್ನು ಒರೆಸ್ತಾಳೆ. ಮುಂದಿನ ಸಲಕ್ಕೆ ಖಂಡಿತವಾಗಿಯೂ ನಿನಗೊಂದು ಯೂನಿಫಾರಮ್ ಹೊದಿಸ್ತೀನಿ ಮಗ ಅಂತ ತಾನು ಅಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ರಮೇಶನ ಬಟ್ಟೆಗಳನ್ನು ರಾಮನ ಲಕ್ಷ್ಮಿ ತೆಗೆದುಕೊಂಡೋಗಿ ಗೌಡ್ರ ಮನೆಗೆ ಹಿಂತಿರುಗಿಸ್ತಾಳೆ. ಅವತ್ತಿನ ದಿವಸ ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಶಾಲೆಗೆ ಬಂದಂಥ ಎಲ್ಲರಿಗೂ ಸಹಿತ ಭರ್ಜರಿ ಸತ್ಕಾರವನ್ನು ಮಾಡ್ತಾರೆ ಹೆಡ್ ಮಾಸ್ಟರ್. ಅವತ್ತು ರಾತ್ರಿ ಪ್ರೆಸಿಡೆಂಟ್ರು ಅಲ್ಲಿಯೇ ಉಳ್ಕೊಳ್ತಾರೆ. ಆ ರೀತಿ ಉಳ್ಕೊಂಡಾಗ ಪ್ರೆಸಿಡೆಂಟ್ರು ಮತ್ತು ಹೆಡ್ ಮಾಸ್ಟ್ರು ಕಾಸ ಸ್ನೇಹಿತರವರು, ಅವರು ಮದ್ಯಪಾನವನ್ನು ಸಹಿತ ಸೇವಿಸ್ತಾರೆ, ಒಳ್ಳೆಯ ಊಟವನ್ನು ಮಾಡ್ತಾರೆ. ಎಲ್ಲವನ್ನು ಸಹಿತ ಮಧುಗಿರಿಯಿಂದ ತರಿಸ್ಕೊಂಡಿರ್ತಾರೆ. ಮಧುಗಿರಿ ತಾಲೂಕು ಹೆಡ್ ಕ್ವಾರ್ಟ್ರು ಇದು, ಹಂದ್ರಾಳ ಎನ್ನುವುದು ಒಂದು ಸಣ್ಣ ಹಳ್ಳಿ ಅದು. ಸೊ ಗುಂಡಿದೊಂದಿಗೆ ಗಡದ್ದಾಗಿ ಬಾಡಿನ ಊಟವನ್ನು ಸಹಿತ ಮಾಂಸದ ಅಡುಗೆ ಊಟವನ್ನು ಮಾಡ್ತಾರೆ. ಗಾಂಧೀಜಿ ಫೋಟೋ ಇಟ್ಕೊಳ್ತಾರೆ, ಪೂಜೆ ಮಾಡ್ತಾರೆ. ಇದನ್ನೇ ಹೇಳೋದು ಮೊದಲನೇ ಪ್ಯಾರಾಗ್ರಾಫಲ್ಲಿ ಬರುತ್ತೆ ನೋಡಿ, ಗಾಂಧೀಜಿಯ ಫೋಟೋ ಹಿಂದೆ ಮದ್ಯಪಾನ ಇರುತ್ತೆ, ಗಾಂಧೀಜಿಯ ಫೋಟೋ ಹಿಂದೆ ಒಂದು ದೊಡ್ಡ ದೊಡ್ಡ ಶಸ್ತ್ರಗಳನ್ನು ಸಹಿತ ಇಟ್ಕೊಂಡು ಮುಂದೆ ಮಾತ್ರ ಒಂದು ರೀತಿಯ ಗೋಮುಖ ವ್ಯಾಘ್ರನಂತೆ ಕಾಣಿಸುವಂಥ ಜನಗಳಿದ್ದಾರೆ. ಅದಾದಮೇಲೆ ಊಟವನ್ನು ಮುಗಿಸ್ತಾರೆ. ಊಟವನ್ನು ಮುಗಿಸಿದ್ದಾದಮೇಲೆ ಏನಾಗುತ್ತೆ, ತಾಂಬೂಲವನ್ನು ಮೆಲ್ಲಗೆ ಸವಿತಾ ಇರ್ತಾರೆ ಪ್ರೆಸಿಡೆಂಟ್ರೆಂದರು. ಎಲ್ಲ ಸರಿ, ಒಳ್ಳೆಯ ಊಟ ಸಿಕ್ತು, ಮದ್ಯಪಾನ ಮಾಡಿದ್ದಾಯಿತು. ಸ್ವಾತಂತ್ರ್ಯ ದಿನಾಚರಣೆ ದಿವಸ ತುಂಬ ಸಂತೋಷವಾಗಿರಬೇಕಲ್ಲ.
ಒಂದು 5 ಅಡಿ ಕೋಳಿ ಒಂದು ಸೆಟ್ ಆದರೆ ತುಂಬ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು ಹೇಳಿದರು. ಕುಡಿದಾಗ ಇವೆಲ್ಲ ಆಸೆಗಳು ಬರುತ್ತೆ ಅಂತ ಹೇಳ್ತಾರೆ. ಯಾವುದಾದ್ರೂ ಇದ್ದರೆ ನೋಡಿ ಮೇಷ್ಟ್ರೆ ಅಂತಂದ್ಬಿಟ್ಟು ಗೌಡ್ರು ಹೇಳ್ತಾರೆ ಪ್ರೆಸಿಡೆಂಟ್ ಹೇಳಿದಾಗ. ಅದಕ್ಕೆ ಹೆಡ್ ಮಾಸ್ಟರ್ ಹೇಳ್ತಾರೆ ನಿಮ್ಮ ಹ್ಯಾಬಿಟ್ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ, ನಿಮ್ಮ ನಸೀಬು ಚೆನ್ನಾಗಿದೆ, ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಇದು ಒಳ್ಳೆ ಮಾಲೆ ಸಿಕ್ಕುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಸ್ಕೂಲ್ದಾಗ ಇರಿ ಅಂತ ಹೆಡ್ ಮಾಸ್ಟರ್ ಹೇಳ್ತಾರೆ. ನೋಡಿ ಒಬ್ಬ ಮೇಷ್ಟ್ರಾದಂಥವನು ಮಾಡಬಹುದಾದಂಥ ಕೆಲಸಗಳಾಗಿವು. ಶಾಲೆಯಲ್ಲಿ ಮಾಂಸದ ಊಟ ಮಾಡಿಸ್ತಾರೆ, ಶಾಲೆಯಲ್ಲಿ ಕುಡಿಯೋಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಶಾಲೆಯಲ್ಲಿ ಅನೈತಿಕವಾದಂಥ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಯಾರಿಗೆ ಇಲ್ಲಿ ಒಂದು ಒಂದು ಎಥಿಕ್ಸ್ ಅಂತ ಕರಿತೀವಿ, ಆ ಎಥಿಕ್ಸ್ ಇದೆ ಇಲ್ಲಿ, ಒಂದು ವೃತ್ತಿಧರ್ಮ ಅಂತ ಕರಿತೀವಿ, ಆ ವೃತ್ತಿಧರ್ಮವೇ ಇಲ್ಲದಂಥವರು ಸಹಿತ ಇವತ್ತು ಅಧಿಕಾರಿಗಳಾಗಿರೋದಕ್ಕೆ ಆಗಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೋಡಿ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಈ ಕಥೆಯಲ್ಲಿ. ಯಾರಿಗೂ ಸಹಿತ ಅವ್ರು ಮಾಡುವಂಥ ಕೆಲಸದಲ್ಲಿ ಒಂದು ಧರ್ಮ, ನ್ಯಾಯ, ನೀತಿ, ಧರ್ಮ ಎನ್ನುವುದು ಯಾವುದು ಸಹಿತ ಇಲ್ಲ. ಮೇಷ್ಟ್ರು ಇಲ್ಲಿ ಕುಡಿಯೋದಕ್ಕೆ ಕೊಡಿಸ್ತಾರೆ, ಶಾಲೆಯಲ್ಲಿ ಮಾಂಸದ ಊಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಶಾಲೆಯಲ್ಲಿ ಒಂದು ರೀತಿಯ ವೇಶ್ಯಾವಾಟಿಕೆಯನ್ನು ಮಾಡೋದಕ್ಕೆ ತೊಡಗಿಸ್ಕೊಳ್ತಾರೆ. ಇಲ್ಲಿ ಸಹ ಪ್ರೆಸಿಡೆಂಟ್ರಿಗೆ ಗೌಡ್ರನ್ನು ಸಂತೃಪ್ತಿಗೊಳಿಸೋಕ್ಕೋಸ್ಕರ ಒಂದು ಹೆಣ್ಣನ್ನು ಸಹಿತ ಇಲ್ಲಿ ವ್ಯವಸ್ಥೆ ಮಾಡುವಂಥ ಒಂದು ನೀಚ ಕೆಲಸಕ್ಕೆ ಇಲ್ಲಿನ ಹೆಡ್ ಮಾಸ್ಟರ್ ಕೈ ಹಾಕ್ತಾರೆ. ಈ ಕೆಲಸ ಅಲ್ಲಿ ನಡೀತಾ ಇರಬೇಕಾದ್ರೆ ಶಾಲೆಯಲ್ಲಿ ರಾತ್ರಿ ಮಲಿಕೊಳ್ತಾನೆ, ಎಷ್ಟು ತಿಂದು ಮಲಗಿದಾಗ ಅವನಿಗೆ ನಿದ್ದೆ ಬರಲಿಲ್ಲ. ಆಗ ಅವನಿಗೆ ಅನಿಸುತ್ತೆ ನಾನು ಈಗಲಾದರೂ ಸಹಿತ ಧ್ವಜಸ್ತಂಭದ ಬಳಿ ಹೋಗಿ ನಿಂತ್ಕೊಳ್ಳೋಕೆ ಅವಕಾಶ ಇದೆಯೋನೋ ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ, ಮನೆಯಿಂದ ಹೊರಟುಬಿಟ್ಟು ನಿಧಾನವಾಗಿ ಅವನು ಒಂಟಿಯಾಗಿ ಆ ಧ್ವಜಸ್ತಂಭದ ಮುಂದೆ ನಿಂತ್ಕೋಬೇಕು ಅಂತಂದ್ಬಿಟ್ಟು ಏನು ಮಾಡ್ತಾನೆ, ನಾನೊಬ್ಬನೇ ಆಚರಿಸ್ಬೇಕು ಅಂತ ಬರ್ತಾನೆ. ಧ್ವಜಸ್ತಂಭದ ಮುಂದೆ ಅವನು ನಿಂತ್ಕೊಂಡು ಮೌನವಾಗಿ ನಿಂತ್ಕೊಂಡು ತನ್ನ ಪಾಡಿಗೆ ತಾನು ಮನಸ್ಸಿನಲ್ಲಿ ಹಾಡ್ಕೊಳ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಶಾಲೆಯ ಒಳಗಡೆ ಯಾರೋ ಪಿಸು ಪಿಸು ಮಾತನಾಡುವಂತಹ ಧ್ವನಿ ಕೇಳಿಸುತ್ತೆ, ಯಾರೋ ರೋದಿಸುವಂತಹ ಅಳುವಂತಹ ಶಬ್ದವೂ ಸಹಿತ ಕೇಳಿಸುತ್ತೆ. ಇವನೇನು ಮಾಡ್ತಾನೆ, ಧ್ವಜಸ್ತಂಭದ ಮುಂದೆ ಇದ್ದಂತಹ ರಾಮ ಹೋಗಿ ಬಾಗಿಲಿನಲ್ಲಿ ಇಣುಕಿ ನೋಡ್ತಾನೆ, ಅವನ ತಲೆ ತಿರುಗಿದಾಗೋಯಿತು. ಯಾಕೆಂತಂದರೆ ಶಂಕರಜ್ಜಿಯ ಮಗಳು ಚೆಲುವಿ ಮೇಲೆ ಹೆಡ್ ಮಾಸ್ಟ್ರು ಹಾಗೂ ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ರು ಆಕ್ರಮಣ ನಡೆಸಿದರು. ಚೆಲುವಿ ಜೋರಾಗಿ ಅಳ್ತಾ ಇದ್ದಾಳೆ, ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಇಬ್ಬರು ಗಂಡಸರ ಬಲದ ಮುಂದೆ ಒಂಟಿ ಹೆಣ್ಣಿನ ಬಲವೇ, ಅವಳು ತಪ್ಪಿಸ್ಕೊಳ್ಳೋಕೆ ಸಾಧ್ಯನಾ, ಇಬ್ಬರು ಹಿಡ್ಕೊಳ್ತಾ ಇದ್ದಾರೆ. ರಾತ್ರಿ 9ರಲ್ಲಿ ಶಂಕರಜ್ಜಿ ಚೆಲುವಿ ಪುರವರಕ್ಕೆ ಹೋದಂಥ ಹೋದವಳು ಇನ್ನೂ ಬದಲಿಲ್ಲ, ಅವಳಕ್ಕನ ಮನೆಯಲ್ಲೇನಾದರೂ ಸಹಿತ ಉಳ್ಕೊಂಡ್ರು ಏನೋ ಎಂದಿದ್ದಳು. ಅದಕ್ಕೆ ತನ್ನ ಅಮ್ಮ ಇರ್ಬೋದು ಬಿಡು, ನೀ ಉಂಡು ಮಲಗು, ಬೆಳಗ್ಗೆಗೆ ಬಂದಾಳು ಎಂದಿದ್ದಳು. ಚೆಲುವಿಯನ್ನು ಕಾಪಾಡಬೇಕು ಅಂತ ಹೆಡ್ ಮಾಸ್ಟರು ಮತ್ತು ಪ್ರೆಸಿಡೆಂಟ್ರು ಚೆಲುವಿಯನ್ನು ಕಾಪಾಡಬೇಕು. ಹೆಡ್ ಮಾಸ್ಟರು ಮತ್ತು ಪ್ರೆಸಿಡೆಂಟ್ರು ಬಿಳಿದೊಗಲಿನ ದೊರೆಗಳಂತೆ ಕಂಡು ಬಂದರು. ರಾಮನ ಕಣ್ಣು ಬಿಳಿದೊಗಲಿನ ದೊರೆಗಳು ಅಂದರೆ ಬ್ರಿಟಿಷರಂತೆ ಕಂಡು ಬಂದರು. ಅವತ್ತಿನ ಶೋಷಣೆ ಇವನಿಗೆ ಜ್ಞಾಪಕಕ್ಕೆ ಬಂದುಬಿಡುತ್ತೆ. ಈ ಕಡೆ ಶಂಕರಜ್ಜಿಯ ಮಗಳು ಚೆಲುವಿ ಪುರವರ ಅನ್ನೋದು ಒಂದು ಆ ತಾಲೂಕಿನಲ್ಲಿ ಇರುವಂಥ ಮಧುಗಿರಿ ತಾಲೂಕಿನ ಒಂದು ಅದು ಸಹಿತ ಹುಬ್ಬಳ್ಳಿ ಹೆಡ್ ಕ್ವಾರ್ಟರ್, ಅದು ಅಲ್ಲಿಗೆ ಹೋಗಿದ್ದವಳು ಬಂದಿರಲಿಲ್ಲ. ಮೋಸ್ಟ್ಲಿ ಅವರ ಒಂದು ನೆಂಟರ ಮನೆಯಲ್ಲಿ ಉಳ್ಕೋಬೋದೇನೋ ಅಂತ, ಅವಳ ಅಕ್ಕನ ಮನೆಯಲ್ಲಿ ಉಳ್ಕೊಳ್ತಾಳೇನೋ ಅಂತ ಇವರು ಅಂದ್ಕೊಂಡಿದ್ರು. ಆದರೆ ಅವಳನ್ನು ಸಹಿತ ಇಲ್ಲಿ ಶಾಲೆಗೆ ಕರ್ಕೊಂಬಂದ್ಬಿಟ್ಟು ಈ ರೀತಿ ಉಪಯೋಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ರು. ಆಗ ಅವನಿಗೆ ರಾಮನಿಗೆ ಇವರೆಲ್ಲರೂ ಸಹಿತ ಬ್ರಿಟಿಷರು ಅಂತ ಕಂಡು ಬರ್ತಾರೆ. ರಾಮನ ಕಣ್ಣು ಅವನಿಗೆ ಕಾಣಿಸಿದ ಕೂಡಲೇ ಅವನೇನು ಮಾಡ್ತಾನೆ, ಸುತ್ತಮುತ್ತಲು ಏನಾದರೂ ಸಿಕ್ಕುತ್ತಾ ಅವ್ರಿಗೆ ಹೊಡೆಯೋಕ್ಕೆ ಅಂತ ನೋಡ್ತಾನೆ. ಆದರೆ ಏನು ಸಿಕ್ಕೋದಿಲ್ಲ. ಆದರೆ ಬಿದಿರುಗಳುವಿನ ಮೇಲೆ ಆ ಧ್ವಜವನ್ನು ಹಾರಾಟ ಮಾಡಿರ್ತಾರೆ, ತನ್ನ ಬಲವನ್ನೆಲ್ಲವನ್ನು ಸಹಿತ ಹಾಕಿ ಆ ಯಾವ ಧ್ವಜ ಇತ್ತು ಆ ಧ್ವಜವನ್ನೇ ಅವನೇನು ಧ್ವಜಸ್ತಂಭವನ್ನೇ ಜೋರಾಗಿ ಕಿತ್ಕೊಳ್ತಾನೆ ಅವನು, ಅದು ಕೈಗೆ ಬಂದಿರುತ್ತು. ಅದನ್ನು ತಗೊಂಡು ಏನು ಮಾಡ್ತಾನೆ, ಶಾಲೆಯ ಹಿಂಭಾಗಕ್ಕೆ ಬಂದ, ಕಿಟಕಿ ಬಾಗಿಲು ತೆಗೆದಿತ್ತು. ಕಿಟಕಿ ಬಾಗಿಲಲ್ಲಿ ಇವನೇನು ಮಾಡ್ತಾನೆ, ಆ ಗಳುವನ್ನು ಇಡ್ತಾನೆ, ಶಕ್ತಿಯನ್ನೆಲ್ಲವನ್ನು ಸಹಿತ ಉಪಯೋಗಿಸ್ಬಿಟ್ಟು ಬಿದಿರು ಗಳವನ್ನು ತೆಗೆದು ಕರೆಕ್ಟಾಗಿ ಅವನು ಸರಿಯಾಗಿ ಏನು ಮಾಡ್ತಾನೆ, ಪ್ರೆಸಿಡೆಂಟ್ರ ಕಣ್ಣಿಗೆ ಗುರಿ ಇಟ್ಟು ಜೋರಾಗಿ ತಿವಿತಾನೆ. ತಿವಿದ ಕೂಡಲೇ ಅವನ ಕಣ್ಣು ಬುಟ್ಟೆ ಹೊರಗಡೆ ಬಂದುಬಿಡುತ್ತೆ ಪ್ರೆಸಿಡೆಂಟ್ದು. ಅಯ್ಯೋ ನಾನು ಸತ್ತೆ ಅಂತಂದ್ಬಿಟ್ಟು ಪ್ರೆಸಿಡೆಂಟ್ರು ಚೆಲುವಿಯನ್ನು ಬಿಟ್ಬಿಡ್ತಾರೆ. ಬಿಟ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿ ಕಿಟಕಿ ಕಡೆ ನೋಡ್ತಾರೆ, ಹೆಡ್ ಮಾಸ್ಟರ್ ನೋಡ್ತಾರೆ. ನೋಡಿದ ಕೂಡಲೇ ರಾಮನಿಗೆ ಕೋಪ ಬಂದಿರುತ್ತೆ, ಅವನ ಕೆಂಪಾದಂಥ ಕಣ್ಣುವನ್ನು ನೋಡ್ತಾರೆ. ಚೆಲುವಿಯನ್ನು ಬಿಟ್ಬಿಟ್ಟು ಒಳಕೋಣೆಗೆ ಓಡೋಗ್ಬಿಡ್ತಾರೆ ಅವರಿಬ್ಬರು ಸಹಿತ. ಆ ಕೂಡಲೇ ಚೆಲುವಿ ಏನು ಮಾಡ್ತಾಳೆ, ಬಾಗಿಲನ್ನು ತೆಗೆದುಕೊಂಡು ಹೊರಕ್ಕೆ ಓಡ್ಬಿಡ್ತಾನೆ. ರಾಮ ನಿಂತಿದ್ದ, ಅವನು ಯಾವ ರೀತಿ ಇದ್ದ ಅಂತಂದರೆ ಭಗತ್ ಸಿಂಗ್ ಅನ್ನಂತೆ ಕಾಣಿಸ್ತಾ ಇದ್ದ.
ಗಳುವಿನ ಕೊನೆಯಲ್ಲಿ ಕಟ್ಟಿದ ಬಾವುಟ ಹಾಗೇ ಇರುತ್ತೆ. ಚದುವಿಗೆ ಅದನ್ನು ತೆಗೆದುಬಿಟ್ಟು ಹೊದ್ದುಕೊಳ್ಳೋದಕ್ಕೆ ಕೊಟ್ಟ. ಆಗ ಅವಳು ಹೇಳ್ತಾಳೆ, ರಾಮಣ್ಣ, ನೀ ದೇವರಿಗೆ ಬಂದು ನನ್ನ ಕಾಪಾಡಿದೆ. ನಾ ಪುರ್ವರದಲ್ಲಿ ನಮ್ಮಕ್ಕನ ಮನೆಯಾಗೆ ಇದ್ದೆ. ನಮ್ಮವನಿಗೆ 50 ರೂಪಾಯಿ ತಿಂಗಳ ಸಂಬಳ ಬರೋಂಗೆ ಮಾಡ್ತೀವಿ ಅಂತ ಹೆಬ್ಬೆಟ್ಟಾಕಬೇಕು, ಮತ್ತು ಪ್ರೆಸಿಡೆಂಟಿಗೆ ಹೇಳಬೇಕು ಬಾ ಅಂತ ಕರ್ಕೊಂಬಂದರು. ನೀನು ನಿಜವಾಗಿಯೂ ದೇವರ ಕಣ ಮಗ, ಬಿಕ್ಕಳಿಸುತ್ತಾ ರಾಮನ ತಲೆಯನ್ನು ನೇವರಿಸುತ್ತಾ ಚೆಲುವಿ ಹೇಳಿದ್ರು. ಹೀಗೆ ಚೆಲುವೆಯನ್ನು ಈ ಒಂದು ಸಂದರ್ಭದಿಂದ ಬಚಾವ್ ಮಾಡಿದಂಥವನು ಯಾರಪ್ಪ ಅಂದರೆ ರಾಮ. ಆಗ ತಾನು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತ ಅವನು ಕನಸನ್ನು ಅವನು ಕನಸು ಬೀಳಲಿ ಅಂತ ಬಯಸ್ತಾ ಇದ್ದಂಥವನು. ಆದರೆ ಇಲ್ಲಿ ಏನಾಯಿತು ಅಂತಂದರೆ, ಅನೈತಿಕ ಅಥವಾ ಭ್ರಷ್ಟಾಚಾರದ ಕೆಲಸವನ್ನು ಮಾಡುವಂಥವರ ವಿರುದ್ಧ ಅವನಿಗೆ ಹೋರಾಟ ಮಾಡೋಕ್ಕೆ ಅವಕಾಶ ಸಿಕ್ಕ ಕೂಡಲೇ ಅದನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ನೈತಿಕತೆಯಿಂದ ಬದುಕೋದಕ್ಕೆ ಪ್ರಯತ್ನ ಪಟ್ಟಿರುವಂಥವನಿಲ್ಲಿ ರಾಮ. ಯಾವುದೋ ಕಾರಣಕ್ಕೆ ಅವಮಾನ ಆಗುತ್ತಿದೆ, ಆದರೆ ಆಡಳಿತವನ್ನು ನಡೆಸುವಂಥ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳು ಎಷ್ಟು ಅನೈತಿಕವಾಗಿ ವರ್ತನೆ ಮಾಡ್ತಾರೆ, ಭ್ರಷ್ಟಾಚಾರವನ್ನು ಹೇಗೆ ಮಾಡ್ತಾರೆ ಎನ್ನುವುದು ನಾವು ಈ ಕಥೆಯಲ್ಲಿ ನಾವು ತಿಳ್ಕೊಳ್ಬೋದು. ನಮಗೆ ಯಾರು ಬೇಕಾದರೂ ಸಹಿತ ಇದರ ವಿರುದ್ಧ ಹೋರಾಟ ಮಾಡಬಹುದು ಎನ್ನುವುದಕ್ಕೆ ಇಲ್ಲಿ ಬರುವಂತಹ ರಾಮ ನಮಗೆ ಉದಾಹರಣೆಯಾಗಿರುವುದನ್ನು ನಾವಿಲ್ಲಿ ನಾವು ನೋಡ್ಬೋದು. ಧನ್ಯವಾದಗಳು.